ವೀಕ್ಷಕ ನಮಸ್ಕಾರ. ಜಗತ್ತು ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ರಣಾಂಗಣಕ್ಕೆ ನುಗ್ಗಿವೆ. ಬುಧವಾರ ರಾತ್ರಿ ಮತ್ತು ಗುರುವಾರ ನಿರಂತರವಾಗಿ ರಷ್ಯಾ ಉಕ್ರೇನ್ ಮೇಲೆ ಪ್ರಹಾರವನ್ನು ನಡೆಸ್ತಾ ಇದೆ. ಅತ್ತ ದುರ್ಬಲ ಉಕ್ರೇನ್ ಕೂಡ ರಷ್ಯಾ ವಿರುದ್ಧ ತೊಡೆ ತಟ್ಟಿ ನಿಂತಿದೆ. ಅಷ್ಟಕ್ಕೂ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ಈ ತಿಕ್ಕಾಟ ಆರಂಭವಾಗಿದೆ ಯಾಕೆ? ಈ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಿಂದ ಜಗತ್ತಿನ ಮೇಲಾಗುವ ಪರಿಣಾಮ ಏನು? ಹಾಗೂ ಈ ರಷ್ಯಾ ಮತ್ತು ಉಕ್ರೇನ್ ಬಗ್ಗೆ ಭಾರತದ ನಿಲುವು ಏನು ಅನ್ನೋ ಬಗ್ಗೆ ಒನ್ ಬೈ ಒನ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೇವೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ವೀಕ್ಷಕರು ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಾದ ಅಮೆರಿಕ, ಬ್ರಿಟನ್ ಹಾಗೂ ಫ್ರಾನ್ಸ್ನ ಬೆದರಿಕೆಯ ಮಧ್ಯೆ ರಷ್ಯಾ ಉಕ್ರೇನ್ ವಿರುದ್ಧ ಸಮರ ಸಾರಿದೆ. ನಿರಂತರವಾಗಿ ರಾಕೆಟ್ ದಾಳಿಯನ್ನು ನಡೆಸುತ್ತಾ ಉಕ್ರೇನ್ನ ಅನೇಕ ನಗರಗಳನ್ನು ಟಾರ್ಗೆಟ್ ಮಾಡಿ ವಿಧ್ವಂಸ ನಡೆಸ್ತಾ ಇದೆ. ವೀಕ್ಷಕರು ಇನ್ನು ಈ ಯುದ್ಧಕ್ಕೆ ಮೇನ್ ರೀಸನ್ ಏನಂತ ಹೇಳಿದ್ರೆ ಅದು ಅಮೆರಿಕ. ಯಾಕಂತ ಹೇಳಿದ್ರೆ ಈ ಉಕ್ರೇನ್ ಮತ್ತೆ ರಷ್ಯಾ ಈ ಹಿಂದೆ ಒಂದೇ ದೇಶವಾಗಿತ್ತು. ಆದರೆ ರಷ್ಯಾ ಕ್ರಾಂತಿ ನಡೆದಂತಹ ಸಂದರ್ಭದಲ್ಲಿ ಈ ಉಕ್ರೇನ್ ಅನ್ನೋ ದೇಶ ಸಪರೇಟ್ ದೇಶ ಆಗಿ ಬದಲಾಗುತ್ತೆ. ಆನಂತರ ಕೂಡ ರಷ್ಯಾ ಅಲ್ಲಿನ ಕೆಲ ಪ್ರದೇಶಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ಸಾಧಿಸಿರುತ್ತೆ. ಆದರೆ ಈ ಉಕ್ರೇನ್ ಅಮೆರಿಕದ ಕಡೆ ವಾಡಿ ರಷ್ಯಾ ವಿರುದ್ಧವೇ ಕುತಂತ್ರವನ್ನು ಹೇಳೋಕೆ ಶುರು ಮಾಡ್ತದೆ. ಅಷ್ಟೇ ಅಲ್ಲದೆ ಈ ಅಮೆರಿಕ ಉಕ್ರೇನ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿ ರಷ್ಯಾಗೆ ಟಕ್ಕರ್ ಕೊಡುವ ಯೋಚನೆಯನ್ನು ಕೂಡ ಮಾಡಿತ್ತು. ಇನ್ನು ಈ ಉಕ್ರೇನ್ ಅನ್ನು ಹೇಗಾದರೂ ಮಾಡಿ ನ್ಯಾಟೋ ಪಟ್ಟಿಗೆ ಸೇರಿಸಿಕೊಳ್ಬೇಕು ಅನ್ನೋ ಒಂದು ಹೊಂಚನ್ನು ಕೂಡ ಅಮೆರಿಕ ಹಾಕಿತ್ತು. ಆದರೆ ಒಂದು ವೇಳೆ ಈ ಉಕ್ರೇನ್ ನ್ಯಾಟೋ ಪಟ್ಟಿಗೆ ಸೇರಿದ್ರೆ ಅದು ರಷ್ಯಾಗೆ ಮಗ್ಗುಲು ಮುಲ್ಲಾಗ್ತಾ ಇತ್ತು. ಹಾಗಾಗಿ ಈ ಉಕ್ರೇನ್ ನ್ಯಾಟೋ ಪಟ್ಟಿಗೆ ಸೇರೋದು ರಷ್ಯಾಗೆ ಸುತರಾಂ ಇಷ್ಟ ಇರಲಿಲ್ಲ. ಅದಕ್ಕೆ ರಷ್ಯಾ ವಿರೋಧವನ್ನು ಮಾಡ್ತಲೇ ಬಂದಿತ್ತು. ಆದರೆ ಉಕ್ರೇನ್ ಮಾತ್ರ ರಷ್ಯಾದ ಮಾತನ್ನು ಕೇಳ್ತಾ ಇದೆ. ಅದಕ್ಕಾಗಿ ರಷ್ಯಾ ಅಧ್ಯಕ್ಷರು ನಿರಂತರವಾಗಿ ಉಕ್ರೇನ್ಗೆ ಬೆದರಿಕೆಯನ್ನು ಹಾಕ್ತಾನೆ ಇದ್ರು. ಆದರೆ ಇತ್ತ ಉಕ್ರೇನ್ ಕೂಡ ಅಮೆರಿಕದ ಸಹಾಯದಿಂದ ರಷ್ಯಾ ವಿರುದ್ಧ ತೊಡೆ ತಟ್ಟಿ ನಿಂತಿತ್ತು. ಆದರೆ ಇತ್ತೀಚೆಗೆ ನಡೆದ ಒಂದು ಬೆಳವಣಿಗೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಹೇಗಾದರೂ ಮಾಡಿ ಈ ಉಕ್ರೇನ್ಗೆ ಪಾಠವನ್ನು ಕಲಿಸಲೇಬೇಕು ಅಂತ ಉಕ್ರೇನ್ ಅನ್ನು ಒಡೆದು ಚೂರು ಮಾಡಿದ್ರು. ಚೂರು ಮಾಡಿ ಒಂದು ಭಾಗ ಉಕ್ರೇನ್, ಮತ್ತೊಂದು ಲೊಹ್ಯಾನ್ಸ್ ಮತ್ತೆ ಡಾನ್ಸ್ಟೆಕ್ ಅಂತಕ್ಕಂತಹ ಮೂರು ಪ್ರತ್ಯೇಕ ದೇಶಗಳನ್ನು ಸೃಷ್ಟಿ ಮಾಡಿದ್ರು. ಅದರಲ್ಲಿ ಈ ಡಾನ್ಸ್ಟೆಕ್ ಮತ್ತೆ ಲೊಹ್ಯಾನ್ಸ್ ಮೇಲೆ ರಷ್ಯಾ ತನ್ನ ಪ್ರಾಬಲ್ಯವನ್ನು ಸಾಧಿಸಿಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಉಕ್ರೇನ್ ಸೈನಿಕರಿಗೆ ಶರಣಾಗುವಂತೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಉಕ್ರೇನ್ ಸೈನಿಕರು ಯಾವುದೇ ಕಾರಣಕ್ಕೂ ಶರಣಾಗುವುದಿಲ್ಲ ಅಂತ ಹೇಳಿದರು. ಇದರಿಂದ ಸಿಟ್ಟಿಗೆದ್ದ ರಷ್ಯಾ ಬುಧವಾರ ರಾತ್ರಿ ಇದ್ದಕ್ಕಿದ್ದಂತೆ ಉಕ್ರೇನ್ ಮೇಲೆ ದಾಳಿಯನ್ನು ಮಾಡುತ್ತೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ರಷ್ಯಾ ಸೈನಿಕರು ಉಕ್ರೇನ್ ಒಳಗೆ ಹೋಗಿ ರಾಕೆಟ್ ದಾಳಿಯನ್ನು ನಡೆಸ್ತಾರೆ. ಸಿನಿಮೆಯ ರೀತಿಯಲ್ಲಿ ಉಕ್ರೇನ್ ನಗರವನ್ನು ವಿಧ್ವಂಸ ಮಾಡೋಕೆ ಶುರು ಮಾಡ್ತಾರೆ. ಇನ್ನು ಇತರ ರಷ್ಯಾ ಅಟ್ಯಾಕ್ ಮಾಡ್ತಾ ಇದ್ರೆ ಆತ ಉಕ್ರೇನ್ ಕೂಡ ಸುಮ್ಮನೆ ಕೂರೋದಿಲ್ಲ. ಉಕ್ರೇನ್ ಕೂಡ ರಷ್ಯಾ ವಿರುದ್ಧ ಅಟ್ಯಾಕ್ ಮಾಡುತ್ತೆ. ರಷ್ಯಾದ ವಿಮಾನಗಳು ಯಾವ ರೀತಿಯಲ್ಲಿ ಉಕ್ರೇನ್ ನಗರವನ್ನು ಧ್ವಂಸವೇದು ಅದೇ ರೀತಿ ರಷ್ಯಾದ ವಿಮಾನಗಳನ್ನು ಕೂಡ ಉಕ್ರೇನ್ ಹೊಡೆದುಬಿಡಿಸ್ತಾ ಹೋಗುತ್ತೆ. ವೀಕ್ಷಕರೇನು, ಈ ಉಕ್ರೇನ್ ಮತ್ತು ರಷ್ಯಾ ದೇಶಗಳ ಬಲಾಬಲದ ಬಗ್ಗೆ ನೋಡೋದಾದ್ರೆ ಈ ರಷ್ಯಾದ ಬಲಿಷ್ಠ ಮತ್ತು ಅತ್ಯಾಧುನಿಕ ಸೇನೆಯ ಎದುರು ಈ ಉಕ್ರೇನ್ ಸೇನೆ ಏನು ಕೂಡ ಅಲ್ಲ. ಅಷ್ಟೇ ಅಲ್ಲದೆ ರಷ್ಯಾದ ಬಳಿ ಪರಮಾಣು ಶಕ್ತಿ ಇದ್ರೆ, ನ್ಯೂಕ್ಲಿಯರ್ ಪವರ್ ಇದ್ರೆ, ಉಕ್ರೇನ್ ಬಳಿ ನ್ಯೂಕ್ಲಿಯರ್ ಪವರ್ ಇಲ್ಲ. ರಷ್ಯಾದಲ್ಲಿ ಅತ್ಯಾಧುನಿಕ ಸುಧಾರಿತ ತಂತ್ರಜ್ಞಾನಗಳಿರುವ ಶಸ್ತ್ರಾಸ್ತ್ರಗಳಿದ್ರೆ, ಉಕ್ರೇನ್ ಬಳಿ ಅಷ್ಟೊಂದು ಮಟ್ಟದ ಸುಧಾರಿತ ಶಸ್ತ್ರಾಸ್ತ್ರಗಳು ಇಲ್ಲ. ಹಾಗಾಗಿ ಒಂದು ವೇಳೆ ರಷ್ಯಾ ಮನಸ್ಸು ಮಾಡಿದ್ರೆ ಈ ಉಕ್ರೇನ್ ಅನ್ನು ಪುಡಿಗಟ್ಟೋದು ಕಷ್ಟದ ಮಾತಲ್ಲ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನಂತ ಹೇಳಿದ್ರೆ, ಈ ನ್ಯಾಟೋ ರಾಷ್ಟ್ರಗಳು ಹಾಗೂ ಈ ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಒಂದು ವೇಳೆ ಉಕ್ರೇನ್ ಪರವಾಗಿ ನಿಂತುಕೊಂಡ್ರೆ ಈ ಜಗತ್ತು ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುವುದು ಗ್ಯಾರಂಟಿ. ಯಾಕಂದ್ರೆ ಈ ದೇಶಗಳು ಇದೀಗ ಪರೋಕ್ಷವಾಗಿ ಉಕ್ರೇನ್ ಜೊತೆ ನಿಂತುಕೊಂಡಿವೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇವೆ. ಅಷ್ಟೇ ಅಲ್ಲದೆ ಅಮೆರಿಕ ರಷ್ಯಾಗೆ ಈಗಾಗಲೇ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಆದರೆ ರಷ್ಯಾ ಯಾವುದೇ ವಾರ್ನಿಂಗ್ ಕೂಡ ಕ್ಯಾರೆ ಅಂತ ಇಲ್ಲ. ಯಾರೇ ಉಕ್ರೇನ್ ಜೊತೆ ಕೈ ಜೋಡಿಸಿದ್ರು ಕೂಡ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಮತ್ತೆ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಇನ್ನು ಈ ರಷ್ಯಾ ಪರ ಯಾವ್ಯಾವ ದೇಶಗಳು ನಿಂತುಕೊಳ್ಳುತ್ತೆ, ರಷ್ಯಾಗೆ ಯಾವ್ಯಾವ ದೇಶಗಳು ಬೆಂಬಲ ಕೊಡುತ್ತೆ ಅನ್ನೋ ಬಗ್ಗೆ ಬಹಳ ಕುತೂಹಲ ಕಾಡ್ತಾ ಇದೆ. ಒಂದು ವೇಳೆ ಭಾರತ ಏನಾದರೂ ರಷ್ಯಾಗೆ ಬೆಂಬಲ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಅನೇಕರನ್ನು ಕಾಡ್ತಾ ಇದೆ. ವೀಕ್ಷಕರು ನೀವೆಲ್ಲ ಅನ್ಕೊಂಡಿರಬಹುದು, ಅಲ್ಲೇ ಎಲ್ಲೋ ದೂರದ ಎರಡು ದೇಶಗಳು ಹುಟ್ಕೊಂಡ್ರೆ ನಮ್ಗೇನಾಗಬೇಕು ಅಂತ. ಖಂಡಿತ ಇಲ್ಲ. ಒಂದು ವೇಳೆ ಈ ಯುದ್ಧ ಆರಂಭವಾದ್ರೆ, ಒಂದು ವೇಳೆ ಈ ಯುದ್ಧ ಕಂಟಿನ್ಯೂ ಆದ್ರೆ ಇಡೀ ಜಗತ್ತಿನ ಮೇಲೆ ಬಹಳನೇ ಪರಿಣಾಮವನ್ನು ಬೀರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ರಷ್ಯಾ ಈ ಯುದ್ಧದಲ್ಲಿ ನೇರವಾಗಿ ನುಗ್ಗಿದೆ. ರಷ್ಯಾ ಈ ಜಗತ್ತಿನ ಅತ್ಯಂತ ಆರ್ಥಿಕ ಸಶಕ್ತವಾಗಿರುವ ದೇಶಗಳಲ್ಲಿ ಒಂದು.
ಅಷ್ಟೇ ಅಲ್ಲದೆ ಅನೇಕ ದೇಶಗಳು ಈ ರಷ್ಯಾ ಮೇಲೆ ಅವಲಂಬಿತವಾಗಿವೆ ಹಾಗಾಗಿ ಈ ರಷ್ಯಾ ಆಲ್ರೆಡಿ ಈ ಯುದ್ಧಕ್ಕೆ ಧುಮುಕಿರೋದ್ರಿಂದ ಜಗತ್ತು ಬಹಳ ಬಹಳ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಪೆಟ್ರೋಲಿಯಂ ರೇಟ್ ಆಗಿರಬಹುದು ರಸಗೊಬ್ಬರಗಳ ರೇಟ್ ಆಗಿರಬಹುದು ಗೋಲ್ಡ್ ರೇಟ್ ಆಗಿರಬಹುದು ಆರ್ಥಿಕತೆ ಆಗಿರಬಹುದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಇಡೀ ಜಗತ್ತು ಹೊಡೆತ ತಿನ್ನುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಒಂದು ವೇಳೆ ಅಮೆರಿಕ ಕೂಡ ಈ ಯುದ್ಧಕ್ಕೆ ತಿಳಿದ್ರೆ ಈ ಜಗತ್ತಿನ ಆರ್ಥಿಕತೆ ಬುಡಮೇಲಾಗುವ ಸಾಧ್ಯತೆ ಇದೆ ಈಗಾಗಲೇ ಕರೋನಾದಿಂದ ಸಾಕಷ್ಟು ದೇಶಗಳು ಸಂಕಷ್ಟದಲ್ಲಿವೆ ಆರ್ಥಿಕ ಸ್ಥಿತಿಗತಿಗಳು ತಕ್ಕ ಮಟ್ಟಿಗೆ ಸುಧಾರಣೆ ಆಗ್ತವೆ ಇಂತಹ ಸಂದರ್ಭದಲ್ಲಿ ಈ ಯುದ್ಧ ಆದ್ರೆ ಜಗತ್ತು ಮತ್ತೊಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದಂತೂ ಗ್ಯಾರಂಟಿ ವೀಕ್ಷಕರು ಇನ್ನು ಈ ಯುದ್ಧದಲ್ಲಿ ಭಾರತದ ಪಾತ್ರ ಏನು ಭಾರತದ ನಿಲುವು ಏನು ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಯಾಕೆ ಇಡೀ ಜಗತ್ತನ್ನೇ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಭಾರತ ಕೂಡ ಜಗತ್ತಿನ ಅತಿ ದೊಡ್ಡ ಸೇನೆಯನ್ನು ಹೊಂದಿದೆ ಭಾರತದ ಸೇನೆ ಕೂಡ ಬಲಿಷ್ಠವಾಗಿದೆ ಹಾಗಾಗಿ ಭಾರತ ಯಾವ ದೇಶದ ಪರ ನಿಂತುಕೊಳ್ಳುತ್ತೆ ಅನ್ನೋ ಕುತೂಹಲ ಎಲ್ಲರನ್ನು ಕಾಡ್ತಾ ಇದೆ ಆದ್ರೆ ಸತ್ಯಕ್ಕೆ ಭಾರತ ತಟಸ್ಥ ನೀತಿಯನ್ನು ಹೊಂದಿದೆ ಮೊದಲಿಗೆ ಅಮೆರಿಕ ಅಧ್ಯಕ್ಷರು ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ತಮ್ಮ ಪರ ನಿಂತುಕೊಳ್ಳುವಂತೆ ಮನವಿಯನ್ನು ಮಾಡಿದ್ರು ಆದ್ರೆ ಭಾರತ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಇದೀಗ ನಿನ್ನೆ ರಷ್ಯಾ ಅಧ್ಯಕ್ಷರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ ಏನ್ ಮಾತಾಡಿದ್ರು ಅಧಿಕೃತ ಘೋಷಣೆಗಳು ನಮಗೆ ಲಭ್ಯವಾಗಿಲ್ಲ ಬಹುಶಃ ಭಾರತ ಈ ಯುದ್ಧ ಬೇಡ ಅಂತಾನೆ ಹೇಳುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಭಾರತಕ್ಕೆ ಅಮೆರಿಕನ ಮುಖ್ಯ ರಷ್ಯಾನ ಮುಖ್ಯ ಒಂದು ವೇಳೆ ಭಾರತ ರಷ್ಯಾ ವಿರುದ್ಧ ನಿಂತುಕೊಂಡ್ರೆ ಭಾರತ ತುಂಬಾನೇ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಯಾಕಂದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಭಾರತ ರಷ್ಯಾ ಮೇಲೆ ಅನೇಕ ವಿಚಾರಗಳಲ್ಲಿ ಅವಲಂಬಿತವಾಗಿದೆ ರಸಗೊಬ್ಬರಗಳ ವಿಚಾರ ಆಗಿರಬಹುದು ಸೇನಾ ಶಸ್ತ್ರಾಸ್ತ್ರಗಳ ಸುಧಾರಣೆ ವಿಚಾರ ಆಗಿರಬಹುದು ಹೀಗೆ ಅನೇಕ ವಿಚಾರಗಳಲ್ಲಿ ರಷ್ಯಾ ಜೊತೆ ಭಾರತ ಕೈ ಜೋಡಿಸಿದೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿ ಕೂಡ ಪಡಿಸ್ತಾ ಇದೆ ಅಷ್ಟೇ ಅಲ್ಲದೆ 1971 ಯುದ್ಧದಲ್ಲಿ ಭಾರತದ ಪರ ರಷ್ಯಾ ನಿಂತುಕೊಂಡಿದ್ದನ್ನು ಭಾರತೀಯರು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆ ಸೇರಿ ಭಾರತದ ವಿರುದ್ಧ ಕುತಂತ್ರವನ್ನು ನಡೆಸತಕ್ಕಂತಹ ಸಂದರ್ಭದಲ್ಲಿ ಭಾರತದ ಸಹಾಯಕ್ಕೆ ಬಂದಂತಹ ಪರಮಾಪ್ತ ರಾಷ್ಟ್ರ ರಷ್ಯಾ ಅವತ್ತು ಒಂದು ವೇಳೆ ರಷ್ಯಾ ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಭಾರತದ ಕತೆ ಏನಾಗ್ತಿತ್ತು ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಭಾರತ ರಷ್ಯಾ ಪರ ನಿಲ್ಬೇಕು ಅನ್ನೋದು ಕೆಲವರ ವಾದ ಆದ್ರೆ ಇಲ್ಲಿ ಫ್ಯಾಕ್ಟ್ ಏನಂದ್ರೆ ನಾವು ಒಂದು ವೇಳೆ ರಷ್ಯಾ ಪರ ಅಮೆರಿಕದ ವಿರುದ್ಧ ನಿಂತುಕೊಂಡ್ರೆ ಇಲ್ಲಿಯೂ ಕೂಡ ಭಾರತ ಸಾಕಷ್ಟು ಕಷ್ಟ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕದ ಸಂಬಂಧ ಅತ್ಯಂತ ಸುಧಾರಿತವಾಗಿದೆ ಕ್ವಾಡ್ ರಾಷ್ಟ್ರಗಳ ಪಟ್ಟಿಯಲ್ಲೂ ಕೂಡ ಭಾರತ ಮತ್ತು ಅಮೆರಿಕ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಭಾರತ ಅಮೆರಿಕ ಜಪಾನ್ ಮತ್ತು ಆಸ್ಟ್ರೇಲಿಯಾ ಕ್ವಾಡ್ ಸದಸ್ಯ ರಾಷ್ಟ್ರಗಳಾಗಿದ್ದು ಇಂಡೋ ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡಿವೆ ಹಾಗಾಗಿ ಒಂದು ವೇಳೆ ನಾವು ರಷ್ಯಾಗೆ ಸಪೋರ್ಟ್ ಕೊಟ್ಟರೆ ಈ ಒಪ್ಪಂದದ ಮೇಲೆ ಪರಿಣಾಮವಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ನಿಮ್ಗೆ ಗೊತ್ತಿರಬಹುದು ಅಮೆರಿಕದಲ್ಲಿ ಸುಮಾರು 50 ಲಕ್ಷ ಮಂದಿಯಷ್ಟು ಅನಿವಾಸಿ ಭಾರತೀಯರಿದ್ದಾರೆ ಒಂದು ವೇಳೆ ಭಾರತ ರಷ್ಯಾ ಪರ ನಿಂತರೆ ಅಮೆರಿಕ ವಿರುದ್ಧ ನಿಂತರೆ ಅಮೆರಿಕ ಭಾರತದಲ್ಲಿರ್ತಕ್ಕಂತಹ ಅನಿವಾಸಿ ಭಾರತೀಯರ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಒಂದು ವೇಳೆ ಆ 50 ಲಕ್ಷ ಜನರ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿದ್ರೆ ಭಾರತ ಆರ್ಥಿಕ ಸ್ಥಿತಿಗತಿಯ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಇನ್ನೊಂದು ವೇಳೆ ಭಾರತ ರಷ್ಯಾಗೆ ಬೆಂಬಲ ಕೊಡದೆ ಹೋದಲ್ಲಿ ಪಾಕಿಸ್ತಾನ ಚೀನಾ ಮತ್ತು ರಷ್ಯಾ ಒಂದಾಗುವ ಸಾಧ್ಯತೆ ಇದೆ ಈಗಾಗಲೇ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ರಷ್ಯಾ ಪ್ರವಾಸದಲ್ಲೂ ಕೂಡ ಇದ್ದಾರೆ ಹಾಗಾಗಿ ಈ ಮೂರು ರಾಷ್ಟ್ರಗಳು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ಭಾರತಕ್ಕೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಭಾರತ ಯಾರಿಗೆ ಬೆಂಬಲವನ್ನು ಕೊಡೋದು ಯಾರಿಗೆ ಬೆಂಬಲವನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಷ್ಟೇ ಅಲ್ಲದೆ ಭಾರತದ ಪರಿಸ್ಥಿತಿ ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಂತಾಗಿದೆ ಆದರೆ ಭಾರತದ ನಿಲುವು ಇಷ್ಟೇ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಯುದ್ಧ ನಡೆಯಬಾರದು ಅಂತ ವೀಕ್ಷಕರಿಗೆ ಗೊತ್ತಿರೋ ಹಾಗೆ ಭಾರತ ಇದೀಗ ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ಈ ಎರಡು ದೇಶಗಳ ವಿಚಾರದ ಮಧ್ಯೆ ಭಾರತ ಯಾವ ರೀತಿಯಲ್ಲಿ ಸೇಫ್ ಗೇಮ್ ಆಡುತ್ತೆ ಅಂತ ನಾವೆಲ್ಲ ಕಾಲ್ ಮಾಡಬೇಕಾಗಿದೆ ವೀಕ್ಷಕರೇ ಇನ್ನು ಭಾರತ ನಿಮ್ಮ ಪ್ರಕಾರ ಯಾರ ಪರ ನಿಲ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಹಾಗೂ ಈ ವಿಡಿಯೋನ ಪ್ರತಿಯೊಂದು ಕಡೆ ಶೇರ್ ಮಾಡಿ ಜೈ ಹಿಂದ್